ವೆಲ್ಕಮ್ ಬ್ಯಾಕ್. ಒಂದೆಡೆ ಪ್ರಪಂಚದೆಲ್ಲೆಡೆ ಕೊರೋನಾ ಹೊಸ ರೂಪಾಂತರ ತಲೆ ಎತ್ತುತ್ತಾ ಇದೆ, ಇನ್ನೊಂದು ಕಡೆ ಭಾರತದಲ್ಲಿ ಹಬ್ಬಗಳ ಕಾಲ ನಡೀತಾ ಇದೆ. ಹೀಗಾಗಿ ಸೋಂಕಿನ ವೇಗ ಹೆಚ್ಚಾಗಿದೆ. ಇಂಥ ಹೊತ್ತಲ್ಲಿ ಮುನ್ನೆಚ್ಚರಿಕೆ ವಹಿಸೋದು ಅತ್ಯಂತ ಮುಖ್ಯವಾಗಿದೆ. ಇಲ್ಲದೇ ಇದ್ರೆ ಕೊರೋನಾ ಮರಳಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಹಿಂಜರಿಕೆ ಬಿಡಿ, ಲಸಿಕೆ ಹಾಕಿಸ್ಕೊಳ್ಳಿ. ಮಾರಣಾಂತಿಕವಾಗಿದೆ ಕೊರೋನಾ ಹೊಸ ರೂಪಾಂತರ AY4.2. ನ್ಯೂ ಟೈಪ್ ಕಾ ಪ್ಯಾಂಡೆಮಿಕ್ ಹೈ, ಉಸ್ಕೆ ಲಿಯೆ ಕೋಯಿ ಆಗಾಹಿ ಕರ್ನಾ ಯೆ ಮುಷ್ಕಿಲ್ ಹೈ. ಎಚ್ಚರ, ತಲೆ ಎತ್ತುತ್ತಿದೆ ಕೊರೋನಾ, ದೇಶದಲ್ಲಿ ಹಬ್ಬ. ದೇಶ ಕೋ ಸ್ವಸ್ಥ ಹೋನ ಅವಶ್ಯಕ ಹೈ, ಸ್ವಸ್ಥ ದೇಶ ಸಮೃದ್ಧ ದೇಶ ಬನ್ ಸಕತೆ ಹೈ. ಕಟ್ಟೆಚ್ಚರ, ನಿರ್ಲಕ್ಷ್ಯದಿಂದ ಹೆಚ್ಚಾಗಲಿದೆ ಕೊರೋನಾ ಪ್ರಸರಣ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಕಾ ಪಾಲನ್ ಕರೆ, ಯಹಿ ಹಮಾರೆ ಲಿಯೆ ಉಚಿತ್ ಹೈ. ಹುಷಾರ್, ಕೊರೋನಾ ತಿರುಗೇಟು ನೀಡದಿರಲಿ. ಕಿಸಿ ಕೋ ದುನಿಯಾ ಮೇ ಕೌನ್ ಸಿ ವೇವ್ ಕಬ್ ಆಯೇಗಿ ವೋ ಕಿಸಿ ಕೋ ಪತಾ ನಹೀ ಹೈ, ಇಸ್ಲಿಯೆ ಮೇ ತೋ ಮೇರೆ ಓರ್ ಸೆ ಹಮೇಶಾ ಕಹತಾ ಹೂಂ ಕಿ ಹಮೇ ಸತರ್ಕ ರಹನಾ ಹೈ. ಕೊರೋನಾ ವಿಚಾರದಲ್ಲಿ ಈಗ ಶಾಂತಿ ಇದೆ, ಹರಡುವಿಕೆ ನಿಯಂತ್ರಣದಲ್ಲಿದೆ, ಲಸಿಕೆ ಅಭಿಯಾನ ಜೋರಾಗಿದೆ, 100 ಕೋಟಿಗೂ ಹೆಚ್ಚು ಲಸಿಕೆ ನೀಡಲಾಗಿದೆ. ಆದರೆ ಈಗಲೂ ಲಸಿಕೆಯ 2 ಡೋಸ್ ತಗೊಂಡವರ ಸಂಖ್ಯೆ 35%ವರೆಗೂ ತಲುಪಿಲ್ಲ. ಇಂಥ ಹೊತ್ತಲ್ಲಿ ಕೊರೋನಾ ರೂಪಾಂತರ ಪ್ರವೇಶ ಚಿಂತೆ ಹೆಚ್ಚಿಸಿದೆ. AY4.2 ಹೆಸರಿನ ಕೊರೋನಾದ ಈ ಹೊಸ ರೂಪಾಂತರ ಮೊದಲು ಪತ್ತೆಯಾಗಿದ್ದು ಬ್ರಿಟನ್ನಲ್ಲಿ. ಈಗ ಭಾರತದಲ್ಲೂ ಇದರ ಹರಡುವಿಕೆ ಕಂಡು ಬರ್ತಾ ಇದೆ. ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಇದರ ಸೋಂಕಿತರು ಪತ್ತೆಯಾಗಿದ್ದಾರೆ. ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಅವರು AY4.2 ಹೆಸರಿನ ಕೊರೋನಾದ ಹೊಸ ರೂಪಾಂತರದ ಕುರಿತು ಸಂಶೋಧನೆ ನಡೆಸೋ ಮಾತನಾಡಿದ್ದಾರೆ. ಸದ್ಯ ಹೊಸ ರೂಪಾಂತರದ ಹರಡುವಿಕೆ ತುಂಬಾ ಕಡಿಮೆ ಇದೆ. ಮಧ್ಯಪ್ರದೇಶದಲ್ಲಿ ಈ ರೂಪಾಂತರದ ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. ಆದರೆ ಚೀನಾದಲ್ಲಿ ಮತ್ತೊಮ್ಮೆ ಕೊರೋನಾ ತನ್ನ ಕಬಂದ ಬಾಹುಗಳನ್ನ ಚಾಚ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ರಾಜಧಾನಿ ಬೀಜಿಂಗ್ ಸಹಿತ 11 ರಾಜ್ಯಗಳಲ್ಲಿ ಕೊರೋನಾ ಹರಡ್ತಾ ಇದೆ. 40 ಲಕ್ಷ ಜನಸಂಖ್ಯೆಯ ಲಾಜೋವ್ನಲ್ಲಿ ಲಾಕ್ಡೌನ್, ತುರ್ತು ಪರಿಸ್ಥಿತಿಯಲ್ಲೇ ಜನರಿಗೆ ಮನೆಯಿಂದ ಹೊರಬರಲು ಅವಕಾಶ, ಪ್ರವಾಸಿ ತಾಣಗಳಿಗೆ ಹೆಚ್ಚು ಪ್ರವಾಸಿಗರ ಭೇಟಿಗೆ ಕಡಿವಾಣ. ವೇರಿಯಂಟ್ ಬಾರ್ 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 ಬದಲಿಸುತ್ತಾ ರಹತಾ ಹೈ, ಕೌನ್ಸಾ ವೇರಿಯಂಟ್ ಕಿಸ್ ಟೈಪ್ ಕಾ ವೇರಿಯಂಟ್ ಹೈ, ಕಿಸ್ಕಿ ಘಾತಕತಾ ಹೈ, ಯೇ ICMR ಔರ್ NCDC ಕೆ ಲೋಗ್ ಸಾಥ್ ಮೇ ಮಿಲ್ಕೆ ಉಸ್ಕಿ ಡಿಟೇಲ್ ಸ್ಟಡಿ ಕರ್ತೆ ಔರ್ ಉಸ್ಕೆ ಆಧಾರ್ ಪರ್ ಬಿಸಿ ಹಾಲು ಕುಡಿದು ಬಾಯಿ ಸುಟ್ಟುಕೊಂಡವರು ಮಜ್ಜಿಗೆ ಕುಡಿಯುವಾಗಲೂ 1000 ಬಾರಿ ಯೋಚನೆ ಮಾಡ್ತಾ ಇದ್ದಾರೆ. ಕೊರೋನಾ ಇನ್ನೂ ಹೋಗಿಲ್ಲ, ಹೀಗಾಗಿ ನಾವೀಗಲೂ ಕೊರೋನಾ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ಯಾಕಂದ್ರೆ ಕೊರೋನಾ ಮೊದಲ ಅಲೆ ಬಳಿಕದ ಬೇಜವಾಬ್ದಾರಿತನದಿಂದ 2ನೇ ಅಲೆ ಅಪ್ಪಳಿಸಿತು. ಲಕ್ಷಾಂತರ ಕುಟುಂಬಗಳು ನಿರ್ನಾಮವಾದವು, ಕೋಟ್ಯಾಂತರ ಜನ ಪರದಾಡುವಂತಾಯಿತು. ಹೀಗಾಗಿ ಹುಷಾರಾಗಿರಿ, ಲಸಿಕೆಯಿಂದ ಮಾತ್ರ ಪ್ರಾಣ ಉಳಿಯಲು ಸಾಧ್ಯ. ಬ್ಯೂರೋ ರಿಪೋರ್ಟ್, News 18 ನೆಟ್ವರ್ಕ್. ಕಳೆದ ವರ್ಷ News 18 ಹಾಗೂ ಬೈಜು ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ, ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ News 18.com/YoungGeniusಗೆ ಲಾಗಿನ್ ಆಗಿ ಅಥವಾ ಬೈಜೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ.